ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ಜಡಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಎರಡು ಅದ್ಭುತವಾದ ಫಿಲ್ಮ್ ಆದ ಕಾಟೆರ ವರ್ಸಸ್ ಯುವ ಬಗ್ಗೆ. ಅದೇ ರೀತಿ ಮೊದಲಾಗಿ ಕಾಟೆರ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ, ಈ ಫಿಲ್ಮ್ನ ಲೀಡ್ರಲ್ಲಿ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಡಿ ಬಾಸ್ ಅವರಿದ್ದಾರೆ. ಹಾಗೆ ಕಾಟೆರ ಫಿಲ್ಮ್ನ ಬಜೆಟ್ ಬಂದು 40 ಕೋಟಿ ಆಗಿದ್ದು, ಬಿಡುಗಡೆದ 1ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳೋ ಮೊದಲು, ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಕಾಟೆರ ಫಿಲ್ಮ್ ಬಿಡುಗಡೆದ 1ನೇ ದಿವಸಕ್ಕೆ ಕರ್ನಾಟಕದಲ್ಲಿ 18 ಕೋಟಿ 30 ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸಲ್ಲಿ 1 ಕೋಟಿ 49 ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 1ನೇ ದಿವಸಕ್ಕೆ ಕಾಟೆರ ಫಿಲ್ಮ್ 19 ಕೋಟಿ 79 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ದಾಖಲೆ ಕಲೆಕ್ಷನನ್ನು ಮಾಡಿತ್ತಂತ ಹೇಳ್ಬೋದು ಕಾಟೆರ ಫಿಲ್ಮ್. ಹಾಗೆ ಕರ್ನಾಟಕದ ಇನ್ನೊಂದು ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಯುವ ಯುವತಿಗೆ ರಿಲೀಸ್ ಆಗಿ 1 ದಿವಸಗಳು ಕಳೆಯಿತು. ಅದೇ ರೀತಿ ನಿಮಗೆಲ್ಲರ ತಿಳಿದಿರುವಂತೆ ಈ ಫಿಲ್ಮ್ ಲೀಡ್ರಲ್ಲಿ ಯುವರಾಜ್ ಕುಮಾರ್ ಅವರಿದ್ದು, ಈ ಫಿಲ್ಮ್ ಬಜೆಟ್ ಬಂದು 25 ಕೋಟಿ ಆಗಿದೆ. ಹಾಗೆ ಈ ಫಿಲ್ಮ್ ಪ್ರೊಡ್ಯೂಸರ್ ಬಂದು ವಿಜಯ್ ಕಿರಗುಂದ್ ಅವರಾಗಿದ್ದು, ಈ ಫಿಲ್ಮ್ಗೆ ಮ್ಯೂಸಿಕ್ ಅನ್ನು ಡೈರೆಕ್ಟ್ ಮಾಡಿದವರು ಬಿ ಅಜನೇಶ್ ಅವರಾಗಿದ್ದಾರೆ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಯುವರಾಜ್ ಕುಮಾರ್ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಯುವ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ಯುವ ಫಿಲ್ಮ್ ಬಿಡುಗಡೆದ 1ನೇ ದಿವಸಕ್ಕೆ 3 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಕರ್ನಾಟಕದಲ್ಲಿ 1 ಕೋಟಿ 20 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 35 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ಆಲ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 1ನೇ ದಿವಸಕ್ಕೆ 1 ಕೋಟಿ 51 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆದ 1ನೇ ದಿವಸಕ್ಕೆ 23 ಲಕ್ಷ 40 ಸಾವಿರವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 3 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ 1 ಕೋಟಿ 81 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನನ್ನು ಮಾಡ್ತಿದೆ ಅಂತ ಹೇಳ್ಬೋದು ಯುವ ಫಿಲ್ಮ್. ಹಾಗೆ ನಿಮ್ಮ ಪ್ರಕಾರ ಯುವ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರಕಾರ ಎರಡು ಫಿಲ್ಮಲ್ಲಿ ನಿಮಗೆ ಇಷ್ಟವಾದ ಫಿಲ್ಮನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಯುವರಾಜ್ ಕುಮಾರ್ ಅವರ ಅಭಿಮಾನಿಗಳು, ಹಾಗೆ ಕರ್ನಾಟಕದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್, ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನರಾದ ಡಿ ಬೋಸ್ ಅವರ ಅಭಿಮಾನಿಗಳು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಕನ್ನಡ ಫಿಲ್ಮ್ಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ.